ಡಾಕ್ಟರ್ ಗೋವಿಂದ್ ಮಣ್ಣೂರ್ ಅವರ ಸಂದರ್ಶನ, ಕನ್ನಡದ ಹೀರೋ. ನಾಗರಾವ್ ಫಿಲ್ಮ್ ರಿಲೀಸ್ ಆಯ್ತು, ನಾಗರಾವ್ ಪಿಕ್ಚರ್ ರಿಲೀಸ್ ಆಗಿತ್ತು, ವಿಷ್ಣುವರ್ಧನ್ ಆಮೇಲೆ ಆರ್ತಿ ಸೈಡ್ ಪಾರ್ಟ್ ಇತ್ತು ಆರ್ತಿದು, ಆಮೇಲೆ ಅಶ್ವಥ್ ಶಿವರಾಮ ಇವರೆಲ್ಲ ಇದ್ರು. ನಾನು ಅಂಬರೀಷ್ ಇದ್ದ. ನಾನು ಪುಟ್ಟಣ್ಣ ಅವ್ರಿಗೆ ಏನ್ ಹೇಳಿದೆ, ಅಂಬರೀಷ್ ಕೊಟ್ಟಿರಲ್ಲ, ಬರೀ ಒಂದು ಸೈಕಲ್ ತಗೊಂಡು ಹಿಂಗ ಹಾಯ್ದು ಹೋಗ್ತಾನ, ಅಂತದ್ ಒಂದು ಸೀನ್ ಇದ್ದದ್ ಕೊಡ್ರಿ ಸರ್ ನನ್ಗೆ ಅಂದೆ. ಆಯ್ತಾಯ್ತು ಅಂದ್ರು. ಮುಂದ ನನಗ್ ಫೋನ್ ಮಾಡಿದ್ರು, ಇಂಥ ತಾರೀಕಿನ ದಿವ್ಸ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಾಗ ನೀವು ಬರ್ಬೇಕು ಅಂತೇಳಿ. ಹೌದೆ, ನನ್ನ ತಲೆಗೇನ ಅದೇ ಕೊಡ್ತಾರ ಸಣ್ಣ ಕೊಡಬಹುದು ಕೊಡ್ಬಹುದು. ಅಲ್ಲಿ ದೊಡ್ಡ ಪ್ರೆಸ್ ಕಾನ್ಫರೆನ್ಸ್, ಪುಟ್ಟಣ್ಣ ಅವ್ರ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಇಡೀ ಎಲ್ಲಾ ಕಡೆ ಪ್ರಶ್ನೆ ಬರೋರು, ಎಲ್ಲ ಭಯಂಕರ ಏನೋ ತುಂಬಿ ತೊಳಕ್ತಿತ್ತು. ಆಮೇಲೆ ಶುರು ಮಾಡಿದ್ರು ಈ ಕಥೆ ಹಿಂಗದೆ, ಇದರದು ಇಂಡಿಪೆಂಡ್ ಆಗಿ ಫಸ್ಟ್ ಟೈಮ್ ಆರ್ತಿ ಅವರು ಹೀರೋಯಿನ್, ಆಮೇಲೆ ಸೀತಾರಾಮ್ ದೊಡ್ಡ ಆರ್ಟಿಸ್ಟ್, ತಲೆಗೇರಿ ವೆಂಕಟರಾವ್ ಬಹಳ ದೊಡ್ಡ ಆರ್ಟಿಸ್ಟ್, ಅಶ್ವಥ್, ಲೀಲಾವತಿ, ಶಿವರಾಮ್, ಮುಸುರಿ ಕೃಷ್ಣಮೂರ್ತಿ, ಇಂತ ಎಲ್ಲ ದೊಡ್ಡ ಆರ್ಟಿಸ್ಟ್, ವಜ್ರಮುನಿ, ಇವರೆಲ್ಲ ಆರ್ಟಿಸ್ಟ್ ಎಲ್ಲಾರು ಕೂತಿದ್ರು ಹಿಂಗ ಕುರ್ಚಿ ಮೇಲೆ. ನಾನು ಮೂಲೆ ಒಂದ್ ಕಡೆ ಕೂತಿದ್ದು ಸುಮ್ಮನೆ ಹಂಗ, ನಾನು ಅವ್ರವ್ರ ಹೆಸರು ಬರ್ತದ ನಡೀತದಂತ. ಆಮೇಲೆ ಎಲ್ಲಾನು ಹೇಳಿದ್ರು ಪ್ರಶ್ನೆ ಅವರು, ಎಲ್ಲಾ ಸರಿ ಹೀರೋ ಯಾರು ಅಂತ ಹೇಳಿದ್ರು. ಹೀರೋ ಡಾಕ್ಟರ್ ಗೋವಿಂದ ಮಣ್ಣೂರ್ ಅಂತ ನನ್ ಕಡೆ ಕೈ ಮಾಡಿದ್ರು. ನಿಮ್ಗೆ ಹೇಳ್ತೀನಿ, ಬೆವ್ರು ಬಂದ್ಬಿಡಿದ ನನಗೆ, ಬೆವ್ರು ಬಂತು ನನಗೆ, ನಾವ್ ಅಲ್ರಿ ಅಂತ ಹೇಳಿಕ್ನು ಮುಜುಗ್ರ, ಅಷ್ಟು ಮುಂದಾಗ ಅವ್ರು ಹೇಳ್ಬಿಟ್ಟಾರೆ. ಏನ್ ಮಾಡೋದಪ್ಪ ಅಂತ ಹೇಳ್ಕೊಂಡು ಸುಮ್ನೆ ಇದ್ದೆ. ಎಲ್ಲಾರು ನನ್ ನೋಡಿದ್ರು, ಫೋಟೋ ಕ್ಲಿಕ್ ಮಾಡ್ಕೊಂಡ್ರು, ಅದ್ ಮಾಡಿ ಶುರು ಆಗ್ಬಿಡ್ತಾರ ಎಲ್ಲಾ ಬಂದ್ರೆ ನನ್ ಕಡೆ ಬಂದೆ ಫೋಟೋ ಶುರು. ಆಮೇಲೆ ಅವ್ರೆಲ್ಲ ಮುಗೀತು, ಪುಟ್ಟಣ್ಣ ಕಣಗಾಲ್ ಪಿಕ್ಚರ್ ಹೀರೋ ಅಂತೇಳಿ. ಆಮೇಲೆ ಕೇಳಿದ್ರು ಎಲ್ಲಿ ಏನ್ ಮಾಡ್ತಿರ್ತೀನಿ, ಇಲ್ಲ ನಾ ಡಾಕ್ಟರ್ ಇದ್ದೀನಿ ಎಲ್ಲ ನನ್ನೆಲ್ಲ ಐತೆ. ಆಮೇಲೆ ಅದ್ ಮುಗೀತು, ಊಟ ಆತು, ಊಟ ಹಂಗೆ ಪುಟ್ಟಣ್ಣ ಅವ್ರ ಹತ್ರ ಹೋದ ಟೈಮ್, ಸರ್ ದಯವಿಟ್ಟು ನನಗೆ ಈ ಪಾತ್ರ ಮಾಡ್ಲಿಕ್ಕೆ ಬ್ಯಾಡ್ರಿ ಸರ, ನನಗೆ ಅಷ್ಟು ಕೆಪಾಸಿಟಿ ಇಲ್ಲ, ನಾ ಸುಮ್ನೆ ಏನೋ ಒಂದು ನಾನು ಒಂದು ಹಾಯ್ದು ಹೋಗುವಂತ ಶೀನ್ ಕೇಳಿದ್ದೆ ನಿಮ್ಗೆ. ಇಲ್ಲ ಇಲ್ಲ, ನೀವೇನ್ ಕಾಳಜಿ ಮಾಡ್ಬೇಡ್ರಿ, ಅದನ್ನ ಎಲ್ಲ ಮಾಡಿಸ್ತೇನೆ. ಅಂದ್ರೆ ಪುಟ್ಟಣ್ಣ ಕಣಗಾವ್ ಅವ್ರಿಗೆ ನಿಮ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್. ಸರಿ, ಮುಂದೆ ಶೂಟಿಂಗ್ ಶುರು ಆತು, ಎಲ್ಲಾ ಕಡೆ ಆತು, ನನ್ನ ಎಲ್ಲ ಪಾತ್ರ ಮಾಡಿಸಿದ್ರು, ಶೃಂಗೇರಿಗೆ ಹೋದೇವಿ, ಬೇರೆ ಬೇರೆ ಸ್ಥಳಗಳಿಗೆ ಹೋದೇವಿ. ಎಲ್ಲೆಲ್ಲಿ ಓವರ್ಆಲ್ ಲೊಕೇಶನ್ ಎಲ್ಲೆಲ್ಲಿ ಶೂಟಿಂಗ್ ಆಯ್ತು? ನಮ್ದು ಲೊಕೇಶನ್ ಫಸ್ಟ್ ತುಮಕೂರ್ ಹತ್ರ ಗುಡ್ಡ ಇದೆ, ಶಿವಗಂಗಾ ಗಂಗಾ ಅಂತೇಳಿ, ಅಲ್ಲೆಲ್ಲ ಆತು. ಆಮೇಲೆ ಶೃಂಗೇರಿ ಮಠ, ಅಲ್ಲಿ ನದಿ, ಅಲ್ಲೆಲ್ಲ ಆತು. ಆಮೇಲೆ ಮುಂದೆ ಮಧುರೈ ಕಡೆ ಅಲ್ಲೆಲ್ಲ ಹೋದೆ. ಇಡೀ ಮದ್ರಾಸ್ ಸ್ಟೇಟ್ನಾಗ ಒಂದ್ ಎರಡ್ ಮೂರ್ ಕಡೆ ಆತು. ಲಾಸ್ಟ್ ಇದು ಕ್ಲೈಮ್ಯಾಕ್ಸ್ ಏನು, ಕನ್ಯಾಕುಮಾರಿ. ಕನ್ಯಾಕುಮಾರಿಯಲ್ಲಿ ಸುಮಾರು ಒಂದು 8 ದಿವಸ ಇದ್ದೀವಿ ನಾವು. ನಮ್ ಸಲುವಾಗಿ ಒಂದ್ ದೊಡ್ಡ ಹಡಗನೆ ತಂದಿಟ್ಟಿದ್ದು. ಆ ಹಡಗದಾಗ ನಾವು ಕನ್ಯಾಕುಮಾರಿಯಿಂದ ವಿವೇಕಾನಂದ ರಾಕಿಗೆ ಹೋಗ್ಬೇಕು. ಅಷ್ಟರಲ್ಲಿ ಈ ಒಂದು ಬೇರೆ ಬೇರೆ ಕುತಂತ್ರಗಳಿಂದ ನಾವು ಗಂಡ ಹೆಂಡತಿ ಸ್ವಲ್ಪ ಬೇರೆ ಆಗ್ಬಿಟ್ಟಿರ್ತೀವಿ. ನಾನು ಡಾಕ್ಟರು, ಆಕೆ ಸಂಗೀತಗಾರಿ, ಸಂಗೀತ ಬಂದ್ ಮಾಡ್ರಿ ಅಂತ ಹೇಳ್ಕೊಂಡು ಕೆಲವ್ರು ಹೇಳ್ತಾರೆ. ಆಕೆ ಇವ್ರ ಆ ಗುರುವಿನ ಕೂಡ ಸಂಬಂಧದ ಹಂಗೆ ಹಿಂಗ ಅಂತ ಏನೇನು ಪಪ್ಪ ಚೆನ್ನಾಗಿರ್ತದ. ಆಕಿ ಏನ್ ಮಾಡ್ತಾಳೆ, ಆಕಿ ಮಿನಿ ಬಿಟ್ಟು ಹೋಗ್ಬಿಡ್ತಾಳೆ, ವೀಣೆ ತಗೊಂಡು ಆಕಿ ಹೋಗ್ಬಿಡ್ತಾಳೆ. ಆಕಿ ಆಮೇಲೆ ಎಲ್ಲರೂ ಹುಡುಕಾಡಿದ್ರೆ ಎಲ್ಲಿ ಹೋಗಿರ್ಬೋದು ಅಂತಂದ್ರೆ, ಅವ್ರಿಗೆ ಯಾವಾಗ ಅಂತಾರೆ, ಇಲ್ಲ ಅವ್ರು ಕನ್ಯಾಕುಮಾರಿಗೆ ಹೋಗಿರ್ಬೇಕು, ನಾವು ಕನ್ಯಾಕುಮಾರಿ ಹುಡುಕ್ಲಿಕ್ ಹೋಗ್ತೀವಿ. ಆ ಹಡಗಿನ ಕೂತ್ಕೊಂಡು ಕನ್ಯಾಕುಮಾರಿ ಹೋದಾಗ ಆಕೆ ಅಲ್ಲೇ ಸಿಗ್ತಾರೆ. ಸಿಕ್ಕಾಗ ಅದು ಹೇಳ್ತಾಳ, ನಾ ಇನ್ನೇನ್ ಬರುದಿಲ್ಲ ಇಲ್ಲಿ, ನಾನು ಬರೋದ್ರಿಂದ ಮುಂದೆ ಅದು ಎಂಡ್ ಆಗ್ತದೆ. ಅಷ್ಟ್ರೊಳಗೆ ಅದಕ್ಕಿಂತ ಮುಂಚೆ ಏನಾಗ್ತದ ನಡುವ, ಆಕೆಗೆ ಮಕ್ಕಳಾಗೋದಲ್ಲ, ಏನು ಲಗ್ನ ಆದ ವರ್ಷ 2 ವರ್ಷ ಆದ್ರೆ ಮಕ್ಕಳಾಗೋದಲ್ಲ, ಮಕ್ಕಳಾಗೋದಲ್ಲ ಅಂದ್ಕೂಡ್ಲೆ ಅವ್ರ ತಂಗಿನ ನನಗೆ ಮತ್ತೆ ಲಗ್ನ ಮಾಡಿ ಕೊಡ್ತಾರ. ಓ, ಅಂದ್ರೆ ಅದ ಒಂದು ಫಿಲ್ಮ್ದಾಗ ಎರಡು ಲಗ್ನ ಅದನ್ನ ಮಾಡಿ ಕೊಡ್ತಾರ.
ಈ ತರ ಕತೆ ಡೆವಲಪ್ ಆಗ್ತಾರೆ. ಆದ್ವಾನಿ ಲಕ್ಷ್ಮಿಯವರು ನಮ್ ಸುತ್ತೆಲ್ಲ ಬರೀ ದೊಡ್ಡ ದೊಡ್ಡ ಆರ್ಟಿಸ್ಟ್ ಏನ ನೋಡ್ಬಿಟ್ರೆ ಚಕ್ರ ಬಂದ್ಬಿಡ್ಬೇಕಂತ ಎಕ್ಸ್ಪೀರಿಯನ್ಸಿಂಗ್ ಇತ್ತು ಅವಾಗಿನ ಕಾಲದೊಳಗೆ ಕ್ಯಾಮ್ರಾ ಪಿಕ್ಚರ್ ಫಿಲ್ಮ್ ಏ ಅದು ಅದ್ಭುತ ರೀ. ಮೊದಲಿಗೆ ಒಂದ್ ಸ್ವಲ್ಪ ಬಹಳ ಹೆದರ್ಕಿತ್ತು. ಪುಟ್ಟಣ್ಣ ಅವರು ಇದು ಮಾಡ್ತಿದ್ರು, ಪುಟ್ಟಣ್ಣ ಇಸ್ ಎ ಗ್ರೇಟ್ ಮ್ಯಾನ್, ಪುಟ್ಟಣ್ಣನಂತ ಡೈರೆಕ್ಟರ್ ಹಿಂದೆ ಹುಟ್ಟಿಲ್ಲ ಮುಂದ್ ಹುಟ್ಟೋದಿಲ್ಲ, ಅದ್ರಾಗ ಏನ್ ಪ್ರಶ್ನೆ ಇಲ್ಲ. ಕನ್ನಡಕ್ಕೊಬ್ಬನೇ ಪುಟ್ಟಣ್ಣ ನೋಡ್ರಿ. ದೊಡ್ಡ ಹೆಂಗದೆ ಇವತ್ತ ಯಾರ್ಯಾರೋ ತೀರ್ಕೊಂಡವ್ರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಅಂತ ಎಲ್ಲ ಕೊಡ್ತಾರೆ, ಪುಟ್ಟಣ್ಣಂತ ವ್ಯಕ್ತಿ ಇನ್ನೂ ಅದು ಸಿಗ್ಲಿಲ್ಲ ಅಂತ ನಮ್ಗೆ ಬೇಜಾರ ಅನ್ಸುತ್ತೆ. ಈ ವಿಡಿಯೋ ಮುಖಾಂತರ ನಮ್ ಕರ್ನಾಟಕ ರತ್ನ ಅವ್ರು ಭಾರತ ರತ್ನ ಕೊಡ್ಬೇಕು ಅವ್ರಿಗೆ. ಎಂತ ಪ್ರತಿಯೊಂದು ಸಣ್ಣ ವಿಷಯಗಳಿಂದ ಒಂದ್ ಬರೇ ಒಂದು ಲೈನ್ ಸಿಕ್ಬಿಟ್ರೆ ಅದ್ರ ಮೇಲೆ ಪಿಕ್ಚರ್ ಮಾಡ್ತಕ್ಕಂತ ಕೆಪಾಸಿಟಿ ಇದ್ದವ್ರು ಸ್ವತಃ ಸಾಹಿತಿಗಳು. ಒಂದ್ ಸಲ ನಾನು ಒಂದು ಸಿಟ್ಟಿ ಗೆದ್ದದ್ದು ಒಂದು ಸೀನ್ ಇದ್ನ ಹಿಂಗ ಸಿಟ್ಟಿ ಹೇಳ್ಬೇಕು ನೀನು ಅಂತಂದಾಗ ನಾನು ಮಾಡಿ ತೋರಿಸಿದೆ. ಅವ್ರು ಅದನ್ನ ನನ್ ಮುಂದೆ ಬಂದು 11 ನಮೂನಿ ಮಾಡಿ ತೋರಿಸಿದ್ರು. 11 ಟೈಪ್ ಸಿಟ್ಟಿ ಹೆಂಗ ಹೆಂಗ ಹೇಳ್ಬೇಕು, 11 ನಮೂನಿ ಇದೇ ಇದೇ ಡೈಲಾಗ್ ಹೆಂಗ ಹೇಳ್ಬಹುದು ಅಂತ. ಬಾ ಬಾ ಬಾ, ಅದನ್ನ ಮಾಡಿ ತೋರಿಸ್ಬೋದ? ಈಗ ಬಹಳ ಕಷ್ಟ, ಬಹಳ ಬಹಳ ಕಷ್ಟ ಅದು. ಅದು ಏನದು ಅವರು ಮತ್ತೆ ಅವ್ರಿಗೆ ಎಲ್ಲಾರು ಅಂತಿದ್ರು ಪುಟ್ಟಣ್ಣವರು ಬಹಳ ಸ್ಟ್ರಿಕ್ಟ್ ಇದ್ದಾರೆ, ಒಂದೊಂದ್ಸಲ ಆರ್ಟಿಸ್ಟ್ ಗಳಿಗೆ ಹೊಡೆದ್ಬಿಡ್ತಾರೆ, ಸರಿಯಾಗ್ಲಿಲ್ಲ ಇಕ್ಕಿ ಹೊಡೆದ್ರು ಅವ್ರಿಗೆ ಹೊಡೆದ್ರು ಇವ್ರು ಎಲ್ಲ ಹೆದರ್ಸಾರು ಪುಟ್ಟಣ್ಣವ್ರಿಗೆ. ನನ್ಗ ನನ್ ಮೇಲೆ ಕಾನ್ಫಿಡೆನ್ಸ್ ಅವ್ರಿಗೆ, ನಾನು ಒಟ್ಟ ನಾ ಹೆದರ್ತಿ ಹೊರತು ಅವ್ರೇನು ನನ್ ಕೂಡ ಬಹಳ ಕ್ಲೋಸ್ ಒಂಥರ ಫ್ರೆಂಡ್ಲಿ ಇದ್ದಂಗ ಇದ್ರು ಅವ್ರು. ಆಕ್ಚುಲಿ ನನ್ ಕೂಡ ಗುರುಗಳು ಹೆಂಗ ಶಿಷ್ಯನ್ ಹೊರಟ್ರ ಹಂಗಿದ್ರು ಇದ್ದು, ಆಮೇಲೆ ಎಲ್ಲ ಬಹಳ ಚೆನ್ನಾಗಿ ಮಾತಾಡ್ತಿದ್ರು. ಕೆಲವೊಂದ್ ಸಲ ಏನೇನು ನಡುವ ಬ್ಲಡ್ ಪ್ರೆಷರ್ ಅದೆಲ್ಲ ನೋಡ್ತಿದ್ದೆ ಅವ್ರದು ಏನ ಎಲ್ಲ ಇಂಥವೆಲ್ಲ ನಮ್ ಒಂದು ಸಂಬಂಧ ಬರಬೇಕಿತ್ತು. ಮುಂದಾದ ಪಿಕ್ಚರ್ ಮುಗೀತು, ಮುಗಿದಿಂದ ಅದಕ್ಕೊಂದು 10-15 ಬೇರೆ ಬೇರೆ ಅವಾರ್ಡ್ ಸಿಕ್ಕು, ಒಳ್ಳೆ ಸಿಲ್ವರ್ ಜೂಬ್ಲಿ ಹಿಟ್ ಆತ ಎಲ್ಲ ಕಡೆ. ಅವ್ರ ಸಾಂಗ್ಸ್ ಅನ್ಕ ವಂಡರ್ಫುಲ್ ಸಾಂಗ್ಸ್ ಎಲ್ಲ ಬಹಳ ದೊಡ್ಡ ಪಿಕ್ಚರ್ ಅದು. ಸಿಲ್ವರ್ ಜೂಬ್ಲಿ ಹಿಟ್ ಇವತ್ತಿಗೆ ಎಲ್ಲ ಕಡೆ 25 ವಾರ ಆಗೋದು. ಇವತ್ತಿಗೂ ಆ ಹಾಡುಗಳ ಹಸಿರು ಏನ್ ಅಷ್ಟು ಒಳ್ಳೆ ಹಾಡುಗಳದ. ಭಾರತ ಭೂಷ್ಯರ ಮಂದಿರ ಸುಂದರಿ ಆ ಹಾಡ ಕನ್ಯಾಕುಮಾರಿ ಒಳಗೆ ಬೆಳಿಗ್ಗೆ ಎದ್ದ ಕೂಡಲೇ ಅದೇ ಹಾಡ ಹಾಕ್ತಾರೆ ಇವತ್ತು. ಇವತ್ತಿಗೂ ಹಾಕ್ತಾರ. ಆಮೇಲೆ ಸಂಪಿಗೆ ಮರದಲ್ಲಿ ಕೋಗಿಲೆ ಹಾಡಿತ್ತು ಒಂದ ಎರಡು. ಆಮೇಲೆ ಭವಯ ಭವಯ, ಆಮೇಲೆ ಆಚಾರವಿಲ್ಲದ ನಾಲಿಗೆ, ಏನ್ ಹಾಡುಗಳು ಏನಿದು ಇಂದ್ರ ಇಂಜರು. ಆಮೇಲೆ ಅದು ಅಷ್ಟೆಲ್ಲ ಆತು. ಆಮೇಲೆ ನನ್ ಪಾಡಿಗೆ ನಾನು ಬಂದೆ. ಆಮೇಲೆ ಒಂದ್ಸಲ ಮತ್ತೊಮ್ಮೆ ಪುಟ್ಟಣ್ಣಗೆ ಬೆಂಗಳೂರಿಗೆ ಹೋದಾಗ ಬೆಟ್ಟದಾಗ ಅವರು, ಮಣ್ಣೂರು ನಿನಗೆ ನಾನು ಪಿಕ್ಚರ್ ಮಾಡ್ಸೀನಿ, ನೀ ಹೀರೋ ಅಂತಾನೆ ಮಾಡ್ಸೀನಿ, ಆದ್ರೆ ನನ್ನ ಕಾನ್ಸಂಟ್ರೇಷನ್ ಹೀರೋಯಿನ್ ಮೇಲೆ ಇತ್ತು, ಆರತಿ ಮೇಲೆ. ಯಾಕಂದ್ರೆ ಸಬ್ಜೆಕ್ಟ್ ಹಾಕಿದ್ದು ಆಕೆ ಸಂಗೀತಗಾರತಿ ಸಬ್ಜೆಕ್ಟ್ ಅದು, ಅದನ್ನ ಮಾಡಿಸಿದ್ದೆ. ನಿನಗೆ ನಾನು ಇನ್ನೊಂದು ಪಿಕ್ಚರ್ ಕೊಡ್ತೀನಿ, ಆ ಪಿಕ್ಚರ್ದಲ್ಲಿ ನೀನು ಎರಡು ಹೀರೋಯಿನ್, ನೀ ಒಬ್ಬನೇ ಹೀರೋ, ಆ ಪಿಕ್ಚರ್ದಲ್ಲಿ ನೀನು ಏನಿದ್ದೀಯ ಅನ್ನೋದು ನಾ ತೋರಿಸ್ತೀನಿ. ಆಯ್ತು ಸರ್ ಅಂದ್ರು. ಹುಬ್ಳಿಗ್ ಬಂದ್ರು, ವುಡ್ಲ್ಯಾಂಡ್ ಹೋಟೆಲ್ನಾಗ ಇಳ್ಕೊಂಡು ಇದ್ರು. ರಾತ್ರಿ 9:00 ನನ್ನ ದವಾಖಾನೆ ಫೋನ್ ಮಾಡಿದ್ರು, ಬರ್ರಿ ಮಣ್ಣೂರ್ ಅಂತ ಹೇಳಿ. 10 ಗಂಟೆಗೆ ನಾನು ಅವ್ರ ಹತ್ರ ಹೋದೆ. 11 ಗಂಟೆಗೆ ಧಾರವಾಡಕ್ಕೆ ಹೋದೇವಿ. ಅಲ್ಲೇ ಅವಾಗ ಹೆಂಗ ಹೋದ್ರಿ? ಕಾರ್ನೇ ನಮ್ದು ಕಾರಿತ್ತು, ಅವ್ರು ಕಾರ್ತು, ಕಾರ್ನೇ ಹೋದೇವಿ. ಅಲ್ಲಿ ಗೀತಾ ಕುಲಕರ್ಣಿ ಅಂತ ಬಹಳ ದೊಡ್ಡ ಕಾದಂಬರಿ ಕಾರ್ತಿ, ಶಿವರಾಮ್ ಕಾರಂತರಿಗೆ ಸಂಬಂಧಿಕರು ಅವರು. ಗೀತಾ ಕುಲಕರ್ಣಿ ಅಂದ್ರೆ ಬಹಳ ಫೇಮಸ್ ಇದು. ಅವ್ರದ್ದು ಒಂದು ಕಾದಂಬರಿ, ಅದನ್ನ 3 ಗಂಟೆ ತನಕ ಓದಿದ್ರು ಅವ್ರು, ರಾತ್ರಿ 3 ಗಂಟೆ ತನಕ. ಅದರಲ್ಲಿ 2 ಹೀರೋಯಿನ್ 1 ಹೀರೋ, ಬಹಳ ಅದ್ಭುತ, ಬಹಳ ಬಹಳ ಅಂದ್ರೆ ಬಹಳ ಅದ್ಭುತ ಕತೆ. ಸ್ಟ್ರಾಂಗ್ ಆಕ್ಟಿಂಗ್ ಮಾಡೋ ಇದ್ರೆ ಮಾತ್ರ ಅದ್ ಮಾಡ್ಲಿಕ್ಕೆ ಸಾಧ್ಯ ಅದ. ಪುಟ್ಟಣ್ಣವ್ರು ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ, ನಾನು ಮಾಡಿಸ್ತೀನಿ ನಾನು, ಡೋಂಟ್ ವರಿ. ಅಂದ್ರೆ ಸಬ್ಜೆಕ್ಟ್ ಹಂಗಾರ ಇರ್ಲಿ, ನಾ ಮಾಡಿಸ್ತೇನೆ ನಿಮ್ಮ ಮೇಲೆ. ಅದು ಅದು ಎವರ್ಗ್ರೀನ್ ಪಿಕ್ಚರ್ ಆಗ್ಬಿಡ್ತದೆ, ಡೋಂಟ್ ವರಿ. ಮಣ್ಣೂರ್ ಅಂದ್ರೆ ಏನ್ ಅನ್ನೋದು ಗೊತ್ತಾಗುತ್ತೆ ಇಡೀ ಜಗತ್ತಿಗೆ. ಶಿಷ್ಯದ ಕೈ ಹಾಕಿದ್ರು, ಒಂದ್ ಸ್ವಲ್ಪ ನೋಟ್ ತೆಗೆದ್ರು, 50-20-25 ತಗೊಂಡು ನನ್ ಶಿಷ್ಯದ ಹಾಕಿದ್ರು. ಇದು ಏನ, ಇದೊಂದು ಆಶೀರ್ವಾದ ಅಡ್ವಾನ್ಸ್ ಅಂತ ತಿಳ್ಕೊ. 22 ದಿವಸದಾಗ ಶೂಟಿಂಗ್ ಮುಗಿಸ್ತೀನಿ, ನಾನು ಬೆಂಗಳೂರಿಗೆ ಹೋದ ತಕ್ಷಣ ನಿನಗೆ ನಾ ಫೋನ್ ಮಾಡ್ತೀನಿ, ಬಂದ್ಬಿಡು. ಆಯ್ತು ಸರ್ ಅಂದೆ. ಮುಂದೆ ಅವ್ರು ಬೆಂಗಳೂರಿಗೆ ಹೋದ್ರು, ಅವರು ಈ ಡೈರೆಕ್ಟರ್ಸ್ ಅಸೋಸಿಯೇಷನ್ ಚೇರ್ಮನ್ ಇದ್ರು, ಫಿಲ್ಮ್ ಡೈರೆಕ್ಟರ್ಸ್ ಅಸೋಸಿಯೇಷನ್.
ಅವ್ರಿಗೆ ಭಾಷಣ ಮಾಡುವಾಗ ಮುಂದೆ ಅಲ್ಲಿ ಅವತ್ತು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಮುಂದೆ ಅವ್ರು ಇರ್ಕೊಂಡ್ರು. ನಮ್ದು ಅದು ಅಲ್ಲಿಗೆ ಬೆಳೀತು. ನಾವು ಮುಂದೆ ಅದ್ರ ನಡು ಕಥಾ ಸಂಗಮ ಅಂತ ಒಂದು ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಮಾಡಿದ್ರು ಅವರು ಯೂನಿವರ್ಸಿಟಿ ಒಳಗೆ. ಅವ್ರು ನನ್ನ ಕರೆದು ಒಂದು ಸಣ್ಣ ಡಾಕ್ಟರ್ ಪಾರ್ಟ್ ಇತ್ತು, ಅದನ್ನು ಮಾಡಿಸಿತ್ತು, ಇದು ಮಾಡಿಸಿದ್ರು ನಮ್ಮ ಕಡೆಯಿಂದ. ಬರೀ ಒಂದು ಪ್ರಿಸ್ಕ್ರಿಪ್ಷನ್ ಬರೋ ಚೆಕ್ ಅಂತ ಹೊರಗೆ ಕೊಡೋದಂಗೆ ಅಷ್ಟೇ. ಅಂದ್ರೆ ಮಾಡ್ತಾನ ಇಲ್ಲ ಅಂತ ಅವ್ರ ತಲೆಗಿತ್ತು, ಈ ಮಾಡ್ಯಾನ ಇದನ್ ಬರೀ ಮಾಡ್ತಾನ ಹಿಂಗೆ ಟೆಸ್ಟ್ ಮಾಡ್ತಿದ್ರು ಅವರು. ಬಹಳ ಪ್ರೀತಿ ಇದ್ರು ನನ್ನ, ಬಹಳ ಪ್ರೀತಿ. ಅಕಸ್ಮಾತ್ ಪುಟ್ಟಣ್ಣ ಅವ್ರು ಅದೊಂದು ಇದು ಮಾಡಿದ್ರೆ ನಾನು ತಿರುಗಿ ಮತ್ತೆ ಈ ಫೀಲ್ಡ್ ಗೆ ಬರ್ತಿದ್ದಿಲ್ಲ, ಡಾಕ್ಟರ್ಗೆ ಈ ನರ್ಸಿಂಗ್ ಹೋಮ್ ತೆಗೆದು ಇವೆಲ್ಲ ಮಾಡ್ತಿದ್ದಿಲ್ಲ. ಕಂಟಿನ್ಯೂಸ್ ಅಲ್ಲ ಓದ್ತು, ಬಹಳ ಆಗ್ಬಿಟ್ಟು. ಇವತ್ತು ನಮ್ಗೆ ದುರ್ದೈವ ಏನಂದ್ರೆ ಪುಟ್ಟಣ್ಣಂತವ್ರಿಗೆ ಏನು ಒಂದು ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಗೌರವ ಸಿಗಬೇಕಾಗಿತ್ತು, ಅದು ಸರಿ ಆಗ್ಲಿಲ್ಲ, ಕೊಡ್ಬೇಕು ಇವತ್ತಿಗೂ ಅದನ್ನು ನೆನಪಿಟ್ಟು. ಪುಟ್ಟಣ್ಣ ಕಣಗಲ್ ಅವ್ರ ಮಗ ಇದ್ದಾರೆ ಅಥವಾ ಅವ್ರ ತಂದೆ ಇದ್ದಾರೆ? ಅವ್ರ ಮಗ ಇದ್ದಾರೆ, ಅವರು ಮಕ್ಳು ಇದ್ದಾರೆ, ಒಂದು ಹುಡುಗಿ ಡಾನ್ಸರ್ ಗಿನ್ಸರ್ ಇದ್ದಾಳೆ. ಅವ್ರ ಮುಂದೆ 6 ತಿಂಗಳ ಲಗ್ನ ಆದ್ರೆ ಆಕೆಗೂ ಮಕ್ಕಳು ಪುಟ್ಟಣ್ಣವರಿಂದ. ಹಿಂಗೆ ಅದು ಮತ್ತೆ ಅದು ಒಂದು ಅಧ್ಯಾಯ ಬೇರೆನೆ ಹೋಗ್ತದ. ಪುಟ್ಟಣ್ಣ ಇಸ್ ಎ ಪುಟ್ಟಣ್ಣ, ಬಹಳ ನೀಟಾಗಿ ಡ್ರೆಸ್ ಹಾಕೊಳ್ಳೋರು, ಬಹಳ ಚೆನ್ನಾಗಿ ಮಾತಾಡ್ಸೋರು. ನಿಮ್ಗೆ ಹೇಳ್ತೀನಿ, ನಾವು ಬೆಂಗಳೂರಿಂದ ಮದ್ರಾಸ್ಗೆ ಒಂದು ಇದು ಮಾಡಿದ್ವಿ. ಏನು ಗಾಡಿ? ಬಸ್, ಲಕ್ಸುರಿ ಬಸ್, ಸ್ಲೀಪರ್ ಬಸ್. ಸ್ಲೀಪರ್ ಅಲ್ಲ, ಅದು ಸ್ಲೀಪರ್ ಇದ್ದಿದ್ದೆಲ್ಲ ಶೀಟಿಂಗ್ ಇತ್ತು ನಮ್ಗೆ. ನನಗೆ ಎರಡು ಶೀಟ್ ಇಂದ ಅದು ಎರಡು ಶೀಟ್ ನನಗೆ ಕೊಟ್ಟಿದ್ರು ಅವರು, ಒಂದ್ ಶೀಟ್ ಅಲ್ಲ ಎರಡು ಶೀಟ್ ಕೊಟ್ಟಿದ್ರು. ಅವರು ರಾತ್ರಿ ನಿದ್ದೆ ಬಂದಾಗ ಎಲ್ಲಿ ಮಲ್ಕೊಂಡ್ರು ಅಂದ್ರೆ ಈ ಕಡೆ ಶೀಟ್ ಇರ್ತಾವ ನಡು ನಡು ಇದು ಅಲ್ಲಿ ಮಲ್ಕೊಂಡ್ ಗಂಗೆ ಅಂತ. ಓಕೆ ಓಕೆ. ಅಲ್ಲಿ ಮಲ್ಕೊಂಡ್ರು ನೋಡ್ರು, ಒಂದು ಅಷ್ಟು ರೆಸ್ಪೆಕ್ಟ್ ಕೊಡೋರು. ಆರ್ಟಿಸ್ಟ್ ಏನು ತೊಂದ್ರೆ ಆಗ್ಬಾರ್ದು, ಇದು ಆಗ್ಬಾರ್ದು, ಏನ್ ಟೈಮ್ ಇಲ್ಲ. ಹೆಸರು ಕೇಳಿದ್ರು ಟೈಮ್ ಇಲ್ಲ. ಪುಟ್ಟಣ್ಣ ಅಂದ್ರೆ ಪುಟ್ಟಣ್ಣ, ಕನ್ನಡಕ್ಕೆ ಒಬ್ಬನೇ ಪುಟ್ಟಣ್ಣ, ಪುಟ್ಟಣ್ಣ ಸಿಗೋ ಸಾಧ್ಯನೇ. ಅಂಥ ಪುಟ್ಟಣ್ಣ ನಮ್ ಕರ್ನಾಟಕದಾಗ ಹುಟ್ಟಿ ಕನ್ನಡವನ್ನ, ಆಮೇಲೆ ಅದ್ರ ಜೊತೆಗೆ ರಾಜ್ ಕಪೂರ್ ಋಷಿ ಕಪೂರ್ ಕಳಿಸಿದ್ರು, ನಾಗರಾವಿಂದ ಜಹರಿಲ ಇನ್ಸಾನ್ ಅಂತ ಹೇಳಿ ಹಿಂದಿ ಒಳಗೆ ಫಿಲ್ಮ್ ಆತು. ವರ್ಕ್ ಮೇ ಶೂಟಿಂಗ್ ರಾಜ್ ಕಪೂರ್ ಫೋನ್ ಮಾಡ್ತಿದ್ದ ಪುಟ್ಟಣ್ಣವ್ರಿಗೆ, ನನ್ನ ಮಗನ್ ಸರಿಯಾಗಿ ಇದು ಮಾಡ್ರಪ್ಪ, ನನ್ನ ಮಗನ್ ಸರಿಯಾಗಿ. ನೀತು ಸಿಂಗ್ ಹೀರೋಯಿನ್, ಋಷಿ ಕಪೂರ್ ಮುಂದೆ ಅವ್ರದ್ದು ಲಗ್ನ ಆತು ನೀತು ಸಿಂಗ್ ಋಷಿ ಕಪೂರ್ದು. ಮತ್ತೆ ಎಲ್ಲಾ ತಮಿಳು ತೆಲುಗು ಎಲ್ಲಾ ಆರ್ಟಿಸ್ಟ್ ಬಂದು ಪುಟ್ಟಣ್ಣವ್ರಿಗೆ ನಮಸ್ಕಾರ ಮಾಡಿದ್ರು. ಪುಟ್ಟಣ್ಣ ಅಂದ್ರೆ ಪುಟ್ಟಣ್ಣ ಅಂತೇನು ಮಾತೇ ಇಲ್ಲ ಬಿಡ್ರಿ. ಅಲ್ಲ ಅಂತವ್ರ ಜೊತೆ ನಿಮ್ದೊಂದು ಒಡನಾಟ ಅದು ದೈವಬಲ, ದೈವಬಲ ಅಷ್ಟೇ, ಮತ್ತೆ ಏನು ಇಲ್ಲ. ದೈವಬಲ ಬಹಳ. ಆಮೇಲೆ ಗಿರೀಶ್ ಕಾರ್ನಾಡ್ ಅವರು ಕೂಡ ಪಿಕ್ಚರ್ ಮಾಡಿದೆ ನಾನು, ಚಿತಾಪತಿ ಅಂತ, ಬಹಳ ಚಲೋ ಅಂತ ಅವಾರ್ಡ್ ಸಿಕ್ತಾರೆ, ಅದು ದೈವಲ್ಲನೇ. ಮುಂದೆ ಇನ್ನೊಂದು ಪಿಕ್ಚರ್ ಐತೆ, ಇವರು ಗಿರೀಶ್ ಕಾರ್ನಾಡ್ ಅವ್ರು ಕೊಡೋರು ಇದ್ರು ನಮ್ಗೆ, ಅವ್ರು ತಿರ್ಕೊಂಡ್ರು. ಹಿಂಗೆ ನಮಗೆ ಏನಾಗ್ತಾವ, ಎಲ್ಲರೇ ಹೋಗಿ ಒಂದು ಒಳ್ಳೇದಿದ್ದು ಆಗ್ತಾವ ಅನ್ನೋದ್ರಾಗ ನಮ್ಗೆ ಏನೋ ಒಂದು ನಾಟಿ ಆಗ್ಬಿಟ್ಟಿರ್ತಾವ. ಅದಕ್ಕೆ ನಾವು ಮತ್ತೆ ಶಿವಾಯನ ಮುಂದೆ ಇದು ಮಾ. ಬಟ್ ಆ ಅವಕಾಶಗಳು ಬಂದಿದ್ದು, ಆಮೇಲೆ ನಿಮಗೆ ಅವ್ರ ಸಂಪರ್ಕ ಆಗಿದ್ದು, ಆ ಒಂದು ಅನುಭವ ನಿಮ್ ಜೀವನದೊಳಗ ಮತ್ತೆ ಮರೆಯಂಗಿಲ್ಲ. ಆಮೇಲೆ ಕನ್ನಡ ಚಿತ್ರರಂಗದೊಳಗ ಅಂತವರ ಜೊತೆ ನಾವು ಇದ್ದೇವಿ. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಇನ್ನು ಏನಾಯ್ತು, ಈ ಉಪಾಸನೆ ಪ್ರೊಡ್ಯೂಸರ್ ರಾಮನಾಥ್ ಅಂತ ಹೇಳಿ ಶಿವರಾಮ್ ಅವರ ಅಣ್ಣ, ಅವ್ರು ಬಾಂಬೆದಾಗ 12 13 ಅಮಿತಾಬ್ ಬಚ್ಚನ್ ಡೈರೆಕ್ಟರ್ ಅವರು, ಬಾಂಬೆ ಟು ಗೋವಾ ಫಸ್ಟ್ ಫಿಲ್ಮ್ ಅದು ಅಮಿತಾಬ್ ಬಚ್ಚನ್ ಹಾಕೊಂಡು ಅವ್ರದೇ ಅವರೇ ಡೈರೆಕ್ಷನ್, 12 13 ಪಿಕ್ಚರ್ ಮಾಡ್ಯಾರ ಅವರು. ಅವ್ರು ಏನ್ ಮಾಡಿದ್ರು ನನಗ, ಅವ್ರು ಇದು ಈ ಪಿಕ್ಚರ್ ಪ್ರೊಡ್ಯೂಸರ್ ನನ್ ನೋಡಿ ಅವ್ರಂದ್ರು, ನೀವು